Hello guys, welcome back to our channel Arya Kannada Vlogs. Ivattu namdu vaccination ide. Illi hattradalli ondu community center anta allocate madidare. Now online registration madiddo covid 19 vaccine koskara. So ivattu appointment kodidare 10 o'clock already late aitu 9 o'clock. Ee vlog alli ramya nimu kaanistilla yakandre ready aagtidale. Papa belage bega eddi adige ella maadi ready aagadu late aagogide. Yakandre vaccination ginta munche ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದರೆ ಲೈಕ್ ಖಾಲಿ ಹೊಟ್ಟೆಯಲ್ಲಿ ವ್ಯಾಕ್ಸಿನೇಷನ್ ತಗೊಂಬಾರ್ದು ಅಂತ ಇದಿದೆ ಗೈಡ್ಲೈನ್ಸು. ಸೊ ಅದಕ್ಕೆ ನಾವು ರೆಡಿ ಆಗ್ತಿದ್ದೀವಿ. ಸೊ ನಾವು ನಿಮ್ಮನ್ನ ಕಮ್ಯುನಿಟಿ ಸೆಂಟರ್ ಹೋದಾಗ ಆದಷ್ಟು ಟ್ರೈ ಮಾಡ್ತೀವಿ. ಅಕಸ್ಮಾತ್ ವಿಡಿಯೋ ಆಪ್ಷನ್ ಅವೈಲೇಬಲ್ ಇದ್ದರೆ ಅದು ವಿಡಿಯೋ ತೆಗೆ ಅಲೋ ಮಾಡಿದ್ರೆ ನಾವು ನಿಮಗೆ ವಿಡಿಯೋ ತೋರಿಸ್ತೀವಿ ಹೇಗೆ ಸಿಂಗಾಪುರಲ್ಲಿ ವ್ಯಾಕ್ಸಿನೇಷನ್ ಟೈಮ್ ನಡೀತಿದೆ ಅಂತ. ಸೊ ನಮ್ಮ ಬ್ಲಾಗಿನ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಹೊಸಬ್ರ ಆಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಕಮೆಂಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಕೂಡ ಒತ್ತಿ. ಸೊ ದಟ್ ನಮ್ಗೆ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಓವರ್ ಟು ಯು ಗೈಸ್. ನಾನು ರಮ್ಯನ್ನ ಕಮ್ಯುನಿಟಿ ಸೆಂಟರ್ ಹತ್ರ ಅವಳ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಅವಳಿಂದ ರೆಡಿ ಆಗ್ತಿದ್ದಾಳೆ. ಸೊ ಆಲ್ಮೋಸ್ಟ್ ಲೇಟ್ ಆಯಿತು. ಸೊ ಸಿ ಯು ಗೈಸ್ ಅಲ್ಲಿವರೆಗೂ. ಸೊ ಇದೇ ನಮ್ಮ ವ್ಯಾಕ್ಸಿನೇಷನ್ ಸೆಂಟರು, ಕಮ್ಯುನಿಟಿ ಸೆಂಟರ್ಸಲ್ಲಿ ಹಾಕ್ತಾ ಇದ್ರು. ನಾವು ಚೂಸ್ ಮಾಡಿರೋದು ಫೈಸರ್ ವ್ಯಾಕ್ಸಿನ್. ಸೊ ಅದು ಯಾವ ಕಮ್ಯುನಿಟಿ, ನಮ್ಮ ನಿಯರೆಸ್ಟ್ ಕಮ್ಯುನಿಟಿ ಸೆಂಟರಲ್ಲಿ ಹಾಕ್ತಿದ್ರು ಅದನ್ನು ನಾವು ಬುಕ್ ಮಾಡ್ಕೊಂಡಿದ್ದೀವಿ. ನಾವು ಇದ್ರೊಳಗಡೆ ಎಲ್ಲ ಶೂಟ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ವ್ಯಾಕ್ಸಿನೇಷನ್ ಅಂದರೆ ನರ್ವಸ್ನೆಸ್ ಇರುತ್ತೆ ಅಲ್ವಾ. ಸೊ ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ನಮ್ದು ಈಗ ವ್ಯಾಕ್ಸಿನೇಷನ್ ಆಯಿತು. ವ್ಯಾಕ್ಸಿನೇಷನ್ ಆದಮೇಲೆ ಒಂದು ಬಾಕ್ಸ್ ಮಾಸ್ಕ್ ಆ್ಯಂಡ್ ಸ್ಯಾನಿಟೈಸರ್ ಕೂಡ ಕೊಟ್ಟರು, ಅದನ್ನು ತಗೊಂಡು ಹೋಗ್ತಿದ್ದೀವಿ ಈಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ವೆನ್ನೆಸ್ಡೇ, ನಾವು ವ್ಯಾಕ್ಸಿನೇಷನ್ ತಗೊಂಡಿದ್ದು ಮಂಡೆ. ಸೊ ಟುಡೇ ವಿ ಆರ್ ಕಂಪ್ಲೀಟ್ಲಿ ಫೈನ್. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಸೈಡ್ ಎಫೆಕ್ಟ್ಸ್ ಬಂದು ಆಲ್ಮೋಸ್ಟ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು 4 hours ಆದಮೇಲೆ ನನಗೊಂದು ಈ ಕೈ ತುಂಬಾನೇ ನೋವ್ತಾ ಇತ್ತು. ಲೆಫ್ಟ್ ಹ್ಯಾಂಡಲ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ನು, ಅಲ್ಲಿ ತುಂಬಾನೇ ನೋವ್ತಾ ಇತ್ತು. ಅಂಡ್ ಅದು ಬಿಟ್ಟರೆ ಒಂದು ಸ್ವಲ್ಪ ಜಾಸ್ತಿ ಹಂಗ್ರಿ ಫೀಲ್ ಆಗ್ತಾ ಇತ್ತು. ತುಂಬ ತಿಂದ್ರು ಹಾಫ್ ಆನ್ ಅವರ್ಗೆ ಮತ್ತೆ ಏನಾದರೂ ತಿನ್ಬೇಕು ಅನ್ಸೋ ಫೀಲು, ಮತ್ತೆ ತುಂಬ ಸ್ಲೀಪಿ ಅನ್ನಿಸ್ತಾ ಇತ್ತು, ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಸೊ ಈ ಕೈ ನೋವು ಬಂದು ಸ್ವಲ್ಪ ಜಾಸ್ತಿನೇ ಇತ್ತು. ಆ್ಯಂಡ್ ಅದು ಬಂದು ಆಲ್ಮೋಸ್ಟ್ ನೆಕ್ಸ್ಟ್ ಡೇ ತನಕ ಇತ್ತು. ಮಧ್ಯಾಹ್ನ ಆದಮೇಲೆ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಆಲ್ಮೋಸ್ಟ್ ಏನೂ ಇಲ್ಲವೇ ಇಲ್ಲ ನನ್ನ ಕೈ ನೋವು. ಅದು ಬಿಟ್ಟರೆ ಒಂದು ಸ್ವಲ್ಪ ಜಾಸ್ತಿ ಏನಾದರೂ ಕೆಲಸ ಮಾಡಿದ್ರೆ ಸುಸ್ತಾಗೋದು, ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡಾದ್ಮೇಲೆ ಓಕೆ ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಜ್ವರ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಮಥಿಂಗ್ ಲೈಕ್ ಒಂದು ಸ್ವಲ್ಪ ಜ್ವರ ಬರೋ ಥರ, ಚಿಲ್ಸ್ ಆಗೋ ಥರ ಈ ಥರ ಅನ್ನಿಸ್ತಾ ಇತ್ತು ನನಗೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಅರ್ಜುನ್, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಏನೂ ಇರಲಿಲ್ಲ. ಐ ಮೀನ್ ಅಂಥದ್ದೇನು ನನಗೆ ಸೈಡ್ ಎಫೆಕ್ಟ್ಸ್ ತೋರಿಸಲಿಲ್ಲ. ಲೈಕ್ ಜಾಬ್ ಹಾಕಿ ಲೆಫ್ಟ್ ಹ್ಯಾಂಡ್, ಯೂಶಲಿ ಎಲ್ಲರಿಗೂ ಲೆಫ್ಟ್ ಹ್ಯಾಂಡ್ ಜಾಬ್ ಹಾಕ್ತಾರೆ. ಸೊ ನನ್ನ ಜಾಬ್ ಹಾಕಿದ ಜಾಗದಲ್ಲಿ ಸ್ವಲ್ಪ ನೋವುತ್ತಿತ್ತು. ಅವರೇ ಹೇಳಿದ್ರು ಇಲ್ಲ ಇನ್ನು ಇಂಜೆಕ್ಷನ್ ಹಾಕೊಂಡು ಜಾಗದಲ್ಲಿ ನೋವುತ್ತೆ ಅಂತ ಸ್ವಲ್ಪ, ಆಮೇಲೆ ಸರಿ ಹೋಗುತ್ತೆ ಅಂತ. ಸೊ ಒಂದು ದಿನ ನೋವು, ಒಂದು ಮನ್ ಆ್ಯಂಡ್ ಹಾಫ್ ಡೇಸ್ ಅದೇ ಆ ಜಾಗದಲ್ಲಿ ನೋವುತ್ತಿತ್ತು. ಆಮೇಲೆ ಐ ಆಮ್ ಕಂಪ್ಲೀಟ್ಲಿ ಫೈನ್. ನನಗೆ ರಮ್ಯನ್ ಥರ ಏನು ಸೈಡ್ ಎಫೆಕ್ಟ್ಸ್ ಇರಲಿಲ್ಲ. ಸೊ ನಥಿಂಗ್ ಟು ವರಿ. ಯಾರು ಇನ್ನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ ಅಂದ್ಕೊಂಡು, ಇನ್ನು ಯಾರು ಹಾಕ್ಸ್ಕೊಂಡಿಲ್ವೋ ಪ್ಲೀಸ್ ಹೋಗಿ ಹಾಕ್ಸ್ಕೊಳ್ಳಿ, ನಥಿಂಗ್ ಟು ಫಿಯರ್. ಹಾಕ್ಸ್ಕೊಂಡಷ್ಟು ನಮಗೆ ಒಳ್ಳೇದು. ಲೈಕ್ ನೀವು ಯು ವಿಲ್ ಬಿ ಸೆಕ್ಯೂರ್ ಯುವರ್ ಸೆಲ್ಫ್. ಲೈಕ್ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಎಲ್ಲ ಕಡೆ ಏನು ಓಡಾಡ ಚಿಂತೆ ಇರಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ರೆ. ಸೊ ಇದು ನಮ್ಮ ವ್ಯಾಕ್ಸಿನೇಷನ್ ಎಕ್ಸ್ಪೀರಿಯನ್ಸ್. ಒಬ್ಬರೊಬ್ಬರಿಗೆ ಒಂದೊಂದು ತರ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆಮೇಲೆ ಏನು ಎದುರುಕೊಳ್ಳೋದು ಬೇಕಾಗಿಲ್ಲ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂದ್ರೆ ರೂಮರ್ಸ್ ಏನು ಹೋಗ್ಬೇಡಿ. ನಮಗೆ ಯಾಕೆ ಹಂಗಾಗ್ಲಿಲ್ಲ ಹಿಂಗಾಗ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಬೇಡಿ. ಒಬ್ರೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಸೊ ನಾನ್ ಕೇಳ್ಪಟ್ಟಿರೋದು ಏನಂದ್ರೆ, ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದಕ್ಕಿಂತ ನೆಕ್ಸ್ಟ್ ಟೈಮ್ ಸೆಕೆಂಡ್ ಜಾಬ್ಗೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ಸ್ ಇರುತ್ತೆ. ಹೇಳ್ತೀನಿ, ನಾವು ಕೇಳಿಸ್ಕೊಂಡಿದ್ದೆಲ್ಲ ನಂಬಬಾರ್ದು, ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೇಕು. ನಾವು ಅಷ್ಟೇ ಸೆಕೆಂಡ್ ಟೈಮ್ ಜಾಬ್ ಹಾಕಿಸ್ಕೊಂಡಾಗ ಹೇಳ್ತೀವಿ. ಬಟ್ ನೋ ನೀಡ್ ಟು ವರಿ, ನೀವು ವ್ಯಾಕ್ಸಿನೇಷನ್ ಹಾಕೊಂಡಷ್ಟು ನಿಮಗೆ ಒಳ್ಳೇದು. ಯಾಕಂದ್ರೆ ನೀವು ಆಚೆಕಡೆ ಓಡಾಡೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತಾರ. ಅಟ್ಲೀಸ್ಟ್ ವ್ಯಾಕ್ಸಿನೇಷನ್ ಆಗಿದ್ರೆ ಅಷ್ಟೊಂದು ಏನೋ ಸೀರಿಯಸ್ ಆಗಂತ ಓಡಾಡ್ಬೇಡ, ಓಡಾಡ್ಬೇಕಂತಲ್ಲ, ಬಟ್ ಸೀರಿಯಸ್ ಆಗಿ ಅಷ್ಟೊಂದು ಯೋಚನೆ ಮಾಡಂಗಿರಲ್ಲ ಎಲ್ಲ. ಸೊ ಸ್ವಲ್ಪ ಧೈರ್ಯ, ಸ್ವಲ್ಪ ಧೈರ್ಯ ಇರುತ್ತೆ. ಎಕ್ಸಾಕ್ಟ್ಲಿ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ತರ ಫೀಲಿಂಗು. ಅಂದ್ರೆ ಇದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ಕೋವಿಡ್ ಬರಲ್ಲ ಅಂತ ಯಾವ ಡಾಕ್ಟರ್ಸ್ ಹೇಳಿಲ್ಲ, ಬಟ್ ಅದರಿಂದ ಆಗೋ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಇದರಿಂದ ಎಲ್ಲಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ದಿಸ್ ವಾಸ್ ಅವರ್ ವ್ಯಾಕ್ಸಿನೇಷನ್ ಸ್ಟೋರಿ. ಅದ್ ಬಿಟ್ರೆ ನಾನು ಲಾಸ್ಟ್ ಹೋಮ್ ಟೂರ್ ವ್ಲಾಗ್ ಅಲ್ಲಿ ನಿಮಗೆ ಹೇಳಿದ್ದೆ, ನಾವು ಹೊಸದಾಗಿ ಫಿಶ್ ಅಕ್ವೇರಿಯಂ ತಗೊಂಡ್ ಬಂದಿದೀವಿ.
ಸೊ ಅದನ್ನ ಇನ್ನೊಂದು ಸ್ವಲ್ಪ ಹೊಸ ಫಿಶಸ್ ಇನ್ಕ್ಲೂಡ್ ಮಾಡಿದೀವಿ, ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿದೀವಿ, ಅದನ್ನ ನಿಮ್ಗೆ ಕಮಿಂಗ್ ವ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ ಅಂತ ಅದನ್ನ ಈ ವ್ಲಾಗ್ ಅಲ್ಲಿ ತೋರ್ಸೋಣ ಅಂತ ಅನ್ಕೊಂಡಿದೀವಿ. ಸೊ ಬಿಗಿನರ್ಸ್ಗೆ ಯಾರ್ಯಾರು ಫಿಶ್ ಅಕ್ವೇರಿಯಂ ಇಟ್ಕೊಳ್ಬೇಕು ಅಂತ ಎಲ್ಲ ಇದ್ದೀರಾ, ಅವ್ರಿಗೆ ನಮ್ಮ ಮನೇಲಿರೋ ಎಲ್ಲ ಫಿಶ್ ಅಕ್ವೇರಿಯಂ ಹೇಗೆ ಸೆಟ್ಅಪ್ ಮಾಡಿದೀವಿ, ಯಾವ ಯಾವ ತರ ಫಿಶಸ್ ಬಿಟ್ಟಿದೀವಿ, ಇದನ್ನೆಲ್ಲ ಡೀಟೇಲ್ ಆಗಿ ಅರ್ಜುನ್ ಹೇಳ್ತಾರೆ. ನೀವೀಗ ನೋಡ್ತಿರೋದು ನಮ್ಮ ಮನೆಗೆ ರೀಸೆಂಟ್ ಆಗಿ ತಂದಿರೋ ಒಂದು ಮೀಡಿಯಂ ಸೈಜ್ ಟ್ಯಾಂಕ್. ಈ ಸೆಟಪ್ ಕೂಡ ನಾವು ಒಂದು ಅಕ್ವೇರಿಯಂ ಶಾಪ್ ಹೋದಾಗ ನಾವಲ್ಲಿ ನೋಡಿ ಇಷ್ಟಪಟ್ವಿ. ಸೊ ನಾವು ಕೂಡ ಅದೇ ಥರ ಯಾಕೊಂದು ಸೆಟಪ್ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿ ಸೊ ಅದೇ ಥರ ಆಲ್ಮೋಸ್ಟ್ ರೆಪ್ಲಿಕೇಟ್ ಮಾಡಿದ್ದೀವಿ, ಎಲ್ಲ ಅಲ್ಲ ಬಟ್ ಅದ್ರಲ್ಲೊಂದು ಸ್ವಲ್ಪ ಡಿಸೈನ್ ತೊಗೊಂಡಿದ್ದೀವಿ. ನಮ್ಮ ಫಿಶಸ್ ಕೂಡ ನೀವು ನೋಡ್ತಿರೋ ಹಾಗೆ ಒಂದು ಸ್ವಲ್ಪ ದೊಡ್ಡದಾಗಿವೆ. ನಮ್ಮ ಹತ್ರ ತುಂಬ ಸಣ್ಣದ ಟ್ಯಾಂಕ್ ಇತ್ತು, ಓಕೆ ಜಾಗ ತುಂಬ ಕಂಜೆಸ್ಟೆಡ್ ಅನಿಸ್ತಿತ್ತು. ಸೊ ನಾವು ಅದಕ್ಕೆ ಒಂದು ಸ್ವಲ್ಪ ಅದನ್ನು ಕೊಟ್ಬಿಟ್ಟು ಇದೊಂದು ಸ್ವಲ್ಪ ದೊಡ್ಡ ಸೈಜನ್ನು ತೊಗೊಂಬಂದಿದ್ದೀವಿ. ಸೊ ಮತ್ತು ನನ್ನ ಟ್ಯಾಂಕಲ್ಲಿ ಆ್ಯಕ್ಚುಲಿ ಎರಡು ವೆರೈಟೀಸ್ ಆಫ್ ಫಿಶಸ್ ಇದೆ. ಒಂದು ಬಂದು ಪ್ಯಾರೆಟ್ ಫಿಶಸ್ ಅಂತ, ಅದರಲ್ಲೂ ಎರಡು ಥರ ಇದೆ, ನಾರ್ಮಲ್ ಪ್ಯಾರೆಟ್ ಫಿಶ್ ಮತ್ತು ಇನ್ನೊಂದು ಹಾರ್ಟ್ ಶೇಪ್ ಪ್ಯಾರೆಟ್ ಫಿಶ್ ಅಂತ ಒಂದಿದೆ, ನೀವು ನೋಡ್ತಿರ್ಬೋದು ಯೆಲ್ಲೋ ಕಲರ್ ಇದು ಹಾರ್ಟ್ ಶೇಪು. ಮತ್ತು ಇನ್ನೊಂದು ಮೂರು ಫಿಶಸ್ ನೀವು ನೋಡ್ತಿರ್ಬೋದು, ಆ್ಯಕ್ಚುಲಿ ಮೂರಲ್ಲ ನಾಲ್ಕು, ಅದು ಬಂದು ಆಫ್ರಿಕನ್ ಸಿಕ್ಲೆಟ್ಸ್ ಅಂತಾರೆ. ಇದು ಲೇಕ್ ಮಲಾವಿ ಅಂತ ಆಫ್ರಿಕಾದಲ್ಲಿರೋ ಒಂದು ಲೇಕಲ್ಲಿ ಮಾತ್ರ ಸಿಗೋದು ಇವು. ಈ ಫಿಶಸ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿರೋ ಈ ಫಿಶಸ್ನ ಆ್ಯಕ್ಚುಲಿ ಪಿಕಾಕ್ಸ್ ಅಂತ ಕರೀತಾರೆ. ಯಾಕೆ ಪಿಕಾಕ್ಸ್ ಅಂತ ಅಂದರೆ ನೀವೀಗ ನೋಡ್ತಿರೋ ಹಂಗೆ ಇಲ್ಲಿರೋ ಈ ಫಿಶಸ್ಗೆಲ್ಲ ತುಂಬ ಕಲರ್ಸ್ ಬರುತ್ತೆ ಆ್ಯಕ್ಚುಲಿ. ಮತ್ತು ಇನ್ನೊಂದೇನು ವಿಶೇಷತೆ ಅಂದರೆ ಪಿಕಾಕ್ಸಲ್ಲಿ ಹೇಗೆ ಗಂಡು ಪಿಕಾಕ್ ತುಂಬ ಕಲರ್ಫುಲ್ ಆಗಿರುತ್ತೋ ಇದು ಕೂಡ ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಇಲ್ಲಿರೋ ನನ್ನ ಹತ್ರ ಇರೋದೆಲ್ಲ ಗಂಡು ಪಿಕಾಕ್ಸ್, ಇವೆಲ್ಲ ತುಂಬ ಕಲರ್ಫುಲ್ ಆಗಿದೆ. ಇದು ಆ್ಯಕ್ಚುಲಿ ಇನ್ನೂ ಸಖತ್ ವೆರೈಟೀಲಿ ಸಿಗುತ್ತೆ, ಆಲ್ಮೋಸ್ಟ್ 100+ ವೆರೈಟೀಸ್ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಶೇಪ್ಸಲ್ಲಿ ಸಿಗುತ್ತೆ. ನನ್ನ ಹತ್ರ ಟ್ಯಾಂಕ್ ಒಂದು ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಾನು ಅಷ್ಟೊಂದು ಜಾಸ್ತಿ ತಂದು ಬಿಡೋಕ್ಕೆ ಆಗಲ್ಲ. ನನ್ನ ಹತ್ರ ಒಂದು ಮೂರು ಥರ ಇದೆ. ಈ ಯೆಲ್ಲೋ ಕಲರ್ ಅನ್ನೋದು ಆಫ್ರಿಕನ್ ಸಿಕ್ಲೆಟ್, ಎಲ್ಲೋ ಒಂದು ಸ್ವಲ್ಪ ಉದ್ದಕ್ಕಿದೆಯಲ್ಲ ಅದು ಆಫ್ರಿಕನ್ ಸಿಕ್ಲೆಟ್, ಅದು ಆ್ಯಕ್ಚುಲಿ ಎಂಬುನಾ ಅಂತ ಕರೀತಾರೆ, ಇನ್ನೊಂದು ಡಿಫ್ರೆಂಟ್ ವೆರೈಟಿ ಆಫ್ ಸಿಕ್ಲೆಟ್. ಮತ್ತು ಪ್ಯಾರೆಟ್ ಫಿಶಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಈಸಿ ಟು ಮೇಂಟೈನ್. ಯಾರಾದರೂ ಈ ಥರ ಪ್ಯಾರೆಟ್ ಫಿಶ್ ಸಾಕ್ಬೇಕಂಗಿದ್ರೆ ತೊಗೊಂಬಂದು ಸಾಕ್ಬೋದು. ಆ್ಯಕ್ಚುಲಿ ಅಷ್ಟೊಂದು ಏನು ಸೆನ್ಸಿಟಿವ್ ಅಲ್ಲ, ವಾಟರ್ಗೂ ಏನು ಅಷ್ಟೊಂದು ರಿಯಾಕ್ಟ್ ಆಗಲ್ಲ. ಸೊ ತುಂಬ ಕಲರ್ಫುಲ್ ಆಗಿ ಕಾಣಿಸುತ್ತೆ. ನಮ್ಮ ಅಕ್ವೇರಿಯಂ ಹಿಂದ್ಗಡೆ ಯಾಕೆ ಬ್ಲ್ಯಾಕ್ ಕವರ್ ಮಾಡಿದ್ದೀನಿ ಅಂದರೆ ಈ ಪ್ಯಾರೆಟ್ ಫಿಶಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ. ನೀವು ನೋಡ್ತಿರ್ಬೋದು ಆರೆಂಜ್ ಕಲರ್ ಸಖತ್ತಾಗಿ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ಈ ನಮ್ಮ ಟ್ಯಾಂಕ್ ಸೆಟಪ್ಪಲ್ಲಿ ಸ್ಟೋನ್ಸ್ ಇದೆಯಲ್ಲ, ಇದು ಆ್ಯಕ್ಚುಲಿ ಯಾಕೆ ಸೆಟಪ್ ಮಾಡಿದ್ದೀನಿ ಅಂದರೆ ಈ ಆಫ್ರಿಕನ್ ಸಿಕ್ಲೆಟ್ಸ್ ಆ್ಯಕ್ಚುಲ್ ನ್ಯಾಚುರಲ್ ಎನ್ವೈರ್ಮೆಂಟಲ್ಲಿ ಆ ಲೇಕಲ್ಲಿ ತುಂಬ ಸ್ಟೋನ್ಸ್ ಇದೆ. ಇದು ಪರ್ಪಸ್ ಆಫ್ ದಿ ಸ್ಟೋನ್ಸ್ ಈಸ್ ಫಿಶಸ್ಗೆ ಹೋಗಿ ಹೈಡ್ ಆಗುತ್ತೆ. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಈ ಆಫ್ರಿಕನ್ ಸಿಕ್ಲೆಟ್ಸ್ ತುಂಬ ಅಗ್ರೆಸಿವ್, ನೀವು ನೋಡ್ತಿರ್ಬೋದು ಒಂದೊಂದಾಗಿ ಜಗಳ ಆಡುತ್ತೆ, ಬಟ್ ಇಟ್ಸ್ ಕಾಮನ್, ಈ ಸ್ಪೀಸಸ್ಲಿದೆ ಕಾಮನ್. ಮತ್ತು ನೀವು ಈ ಫಿಶಸ್ ಜೊತೆ ಬೇರೆ ಫಿಶಸ್ನ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದೊಂಥರ ಓಮ್ನಿವರಸ್ ಫಿಶಸ್ ಅನ್ಬೋದು. ಅದ್ರ ಬಾಯಿಯಲ್ಲಿ ಯಾವ್ದನ್ನ ಫಿಶಸ್ ಸಣ್ಣದಾಗಿರೋ ಫಿಶಸ್ ಏನೋ ನೋಡಿದ್ರೆ ಖಂಡಿತ ಬಿಡಲ್ಲ, ತಿನ್ಕೊಂಬಿಡುತ್ತೆ. ಮತ್ತು ಮೊದಲೇ ಹೇಳ್ದಂಗೆ ತುಂಬ ಜಗಳ ಆಡ್ತವೆ, ತುಂಬ ಒಂದು ಸ್ವಲ್ಪ ಸೆಮಿ ಅಗ್ರೆಸಿವ್ ಕಂಡ ಫಿಶಸ್. ಅದಕ್ಕೋಸ್ಕರ ನಾನು ಈ ಸ್ಟೋನ್ ಸೆಟಪ್ ಕೂಡ ಮಾಡಿದ್ದೀನಿ. ಯಾಕಂದರೆ ಈಗ ನೋಡ್ಬೋದು ಈಚೆ ಹಿಂದೆ ಇರೋದೊಂದು ಸ್ವಲ್ಪ ವೀಕ್ ಅನ್ನೋಂಗಿಲ್ಲ, ಅದೊಂಥರ ಲೆಸ್ ಡಾಮಿನೆಂಟ್. ಸೊ ಅದು ಹೋಗಿ ಒಂಥರ ಎದುರ್ಕೊಂಡು ಕುಂತ್ಕೊಂಡಿದೆ. ಸೊ ಅದೇ ಥರ ಒಂದು ಸ್ವಲ್ಪ ಹೈಡಿಂಗ್ ಸ್ಪಾಟ್ಸ್ ಬೇಕು ಈ ಫಿಶಸ್ ಟ್ಯಾಂಕ್. ನೀವು ಈ ಫಿಶಸ್ ಏನಾರ ತಂದಿದ್ರೆ ನಿಮ್ಮ ಹತ್ರ ಡೆಫಿನೆಟ್ಲಿ ಒಂದು ಸ್ವಲ್ಪ ಹೈಡಿಂಗ್ ಸ್ಪಾಟ್ಸ್ ಇರಬೇಕು, ಇಲ್ಲ ಅಂದರೆ ಒಂದಕ್ಕೊಂದು ಜಗಳ ಮಾಡ್ಕೊಂಡು ತುಂಬ ಸ್ಟ್ರೆಸ್ಸಾಗಿ ಊಟ ಮಾಡೋದೆಲ್ಲ ಬಿಟ್ಬಿಡುತ್ತೆ. ಇನ್ನೂ ಏನೋ ಅಷ್ಟೊಂದೇನು ಡೀಪಾಗಿ ಹೇಳಲ್ಲ, ಜಸ್ಟ್ ನಮ್ಮದು ಟ್ಯಾಂಕ್ ಹೇಗೆ ಸೆಟಪ್ ಮಾಡಿದ್ರಿ ಅಂತ ಹೇಳಿದ್ದೀನಿ. ನಿಮಗೇನಾದರೂ ನಮಗೆ ಈ ಟ್ಯಾಂಕ್ ಸೆಟಪ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತಲೂ ಕೂಡ ಹೇಳಿ. ಇದು ನಮ್ಮ ಬ್ಯೂಟಿಫುಲ್ ಸ್ಮಾಲ್ ಪೆಟ್ ಫಿಶಸ್, ನಾನು ಸಿಂಗಾಪುರದಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂದರೆ ಇದು ನನ್ನ ಫಸ್ಟ್ ಟ್ಯಾಂಕ್. ನೀವು ಕೂಡ ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವೀಗ ನೋಡ್ತಿರೋದು ನಿಯೋನ್ ಟೆಟ್ರಾಸ್ ಅಂತ, ಇದೊಂದು ಇನ್ನೊಂದು ಟ್ಯಾಂಕ್. ಆ್ಯಕ್ಚುಲಿ ಇದು ಮೊದಲಿಂದನೂ ಇತ್ತು ನನ್ನ ಹತ್ರ. ಇದು ಸ್ಟಾರ್ಟರ್ಸ್ ಯಾರಾದರೂ ಹೊಸಬ್ರು ಫಿಶನ್ನು ಸಾಕ್ಬೇಕನ್ನೋಂಗಿದ್ರೆ ಇದು ತುಂಬ ಏನೋ ಈಸಿ ಸಾಕೋಕ್ಕೆ. ಆ್ಯಕ್ಚುಲಿ ನೀವು ನೋಡ್ದಂಗೆ ಇದು ಗುಂಪಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಿನಿಮಮ್ ಒಂದು 8-10 ಈ ಥರ ನಿಯೋನ್ ಟೆಟ್ರಾಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು ಲೈಟ್ಗೆ ತುಂಬ ನಿಯೋನ್ ಅಲ್ಲ ಏನೋ ಲೈಟ್ ನಿಯೋನ್ ಲೈಟ್ ಥರನೇ ಕಾಣಿಸುತ್ತೆ ನಮಗೆ. ಆ್ಯಕ್ಚುಲಿ ಅದಕ್ಕೆ ಇದನ್ನು ನಿಯೋನ್ ಟೆಟ್ರಾಸ್ ಅಂತ ಕರೀತಾರೆ.
ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನೀವೊಂದು 10-15 ಬಿಟ್ಟರೆ ಜೊತೆಗೆ ಇರ್ತವೆ. ಇದು ಒಂಥರ ಸೊ ಒಂಥರ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಸೊ ಇದು ನನ್ನ ಫಸ್ಟ್ ಟ್ಯಾಂಕ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಹೋಪ್ ನಿಮಗೂ ಈ ಟ್ಯಾಂಕ್ ಇಲ್ಲಿರೋ ಇದರಲ್ಲಿರೋ ಫಿಶಸ್ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವೀಗ ನೋಡ್ತಿರೋದು ನನ್ನ ಇಂಡ್ಯಾದಲ್ಲಿರೋ ನನ್ನ ಇನ್ನೊಂದು ಟ್ಯಾಂಕ್. ಇದೊಂದು ಸ್ವಲ್ಪ ದೊಡ್ಡ ಟ್ಯಾಂಕ್. ಅದು ಇದರಲ್ಲಿ ದೊಡ್ಡ ಟ್ಯಾಂಕ್ ಆಗಿರೋದ್ರಿಂದ ನಾನೊಂದು ಸ್ವಲ್ಪ ಕೋಯಿ ಮತ್ತು ಶಾರ್ಕ್ ಫಿಶಸ್ ಅನ್ನು ಬಿಟ್ಟಿದ್ದೀನಿ. ಯಾಕಂದರೆ ತುಂಬ ಈಸಿ ಮೇಂಟೆನೆನ್ಸ್ ಇದು. ಈ ಫಿಶಸ್ ನನ್ನ ಹತ್ರ ಆಲ್ಮೋಸ್ಟ್ ಒಂದು 4-5 ಇಯರ್ಸಿಂದ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ನೋಡಿದಾಗ ತುಂಬ ಸಣ್ಣದಾಗಿದ್ದು ಆ್ಯಕ್ಚುಲಿ ನೀವು ನೋಡ್ಬೋದು ಆಗಲೇ ತುಂಬ ದೊಡ್ಡದಾಗಿವೆ. ಸೊ ಯಾರಾದರೂ ಈಸಿ ಮೇಂಟೆನೆನ್ಸ್ ಫಿಶಸ್ ಬೇಕಂದರೆ ಇದನ್ನು ಸಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಮ್ ಆ್ಯಂಡ್ ಪೀಸ್ಫುಲ್ ಫಿಶ್ ಅನ್ಬೋದು ಇವು. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಾವು ನಿಮ್ಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಸೇಫ್ ಮತ್ತೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳೋದನ್ನ ಮರಿಬೇಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.